हेलो फ्रेंड्स, वेलकम बैक टू अवर् चानल। फ्रेंड्स, इवतु हलसिनकाई चिप्स हेगे अंत तोर्सकोड़ता फ्रेंड्स। नावि हलसिनकाई फस्टु चेक एलेकाय तरबारे पूर्ति बल्तु हण्णागुत्ते अन्नंत कायनु आगिरबारदु। इदु टेस्ट नोडिद्रे सप्पे इरबेकु, सीगिरबारदु। स्वीट बंद्रे इदु चिप्स बरोदिल्ल। ಈಗ ಹಲಸಿನಕಾಯಿ ಯಾವ ರೀತಿ ಸುಲಿಯೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ನಾವು ಚಾಕುಗೆ ಎಣ್ಣೆ ಹಚ್ಕೋಬೇಕು. ನೀವು ಕುಕ್ಕಿಂಗ್ ಆಯಿಲು ಯಾವುದೇ ಯೂಸ್ ಮಾಡ್ತೀರಿ ಅದನ್ನೇ ಹಚ್ಕೊಂಡು ಈ ಥರ ಹೆಚ್ಕೊಳ್ಳಿ. ಸಿಪ್ಪೆ ಮತ್ತು ಇದರಲ್ಲಿ ಇದರೊಳಗಡೆ ಇರತಕ್ಕಂಥ ಸೀರೆ ಅಂತ ಏನಿರುತ್ತಲ್ಲ ಅದನ್ನೆಲ್ಲ ಬಿಡಿಸ್ಕೊಂಡು ತೊಳೆ ಮಾತ್ರ ನಾವಿಲ್ಲಿ ಬೇರ್ಪಡಿಸ್ಕೋಬೇಕು. ಫ್ರೆಂಡ್ಸ್, ನಾವಿಲ್ಲಿ ಚಿಪ್ಸ್ ಮಾಡೋದಕ್ಕಿಂತ ಮುಂಚೆ ಒಂದೆರಡು ಹಲಸಿನಕಾಯಿ ಏನಿರುತ್ತಲ್ಲ ಬಿಡಿಸ್ಕೊಂಡಿರ್ತೀವಲ್ಲ ತೊಳೆಗಳನ್ನ, ಅವನ್ನ ಸಣ್ಣದಾಗಿ ಹೆಚ್ಕೊಂಡು ನೀವು ಫ್ರೈ ಮಾಡಿಕೊಂಡು ಕ್ರಿಸ್ಪಿಯಾಗಿ ಬಂತಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಆನಂತರ ಉಳಿದದ್ದ ಹೆಚ್ಕೊಂಡು ನೀವು ರೆಡಿ ಮಾಡ್ಕೋಬೇಕಾಗತ್ತೆ. ಏಕೆಂದರೆ ಎಲ್ಲ ಹಲಸಿನಕಾಯಿನಲ್ಲೂ ನಾವು ಚಿಪ್ಸ್ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಫಸ್ಟು ಒಂದೆರಡು ತೊಳೆಗಳಿಂದ ಚೆಕ್ ಮಾಡ್ಕೊಂಡಿದ್ದಾದಮೇಲೆ ನೀವು ಪೂರ್ತಿಯಾಗಿ ಬಿಡಿಸ್ಕೊಂಡು ಚಿಪ್ಸ್ಗಳನ್ನ ಮಾಡ್ಕೋಬೇಕಾಗತ್ತೆ. ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ. ಈ ಥರ ಪೂರ್ತಿಯಾಗಿ ಕಂಪ್ಲೀಟಾಗಿ ಬಿಡಿಸ್ಕೊಂಡು ಸಣ್ಣದಾಗಿ ಈ ಥರ ಕಟ್ ಮಾಡ್ಕೊಳ್ಳಿ. ಒಂದು ಹಲಸಿನಕಾಯಿನಲ್ಲಿ ಇಷ್ಟು ನಮಗೆ ಚಿಪ್ಸ್ ಮಾಡೋದಕ್ಕೆ ಸಿಗುತ್ತೆ. ಈಗ ಯಾವ ರೀತಿ ಫ್ರೈ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ತಾ ಇಲ್ಲ, ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣ ಉರಿನಲ್ಲಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ 5-6 ನಿಮಿಷ, ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸು. ಬೇಗ ಆಗೋದಿಲ್ಲ, ಏಕೆಂದರೆ ಸ್ವಲ್ಪ ದಪ್ಪ ಇರುತ್ತಲ್ಲ ಕೆಲವೊಂದು ಅಲ್ಲಿ ಮೆತ್ತಗಿರುತ್ತೆ. ಹಾಗಾಗಿ ಸಣ್ಣ ಉರಿನಲ್ಲಿ ಸ್ವಲ್ಪ ಭಾಳ ಹೊತ್ತು ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಯಾವ ರೀತಿ ಮಸಾಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ನಿಮಗೆ ಖಾರ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಖಾರದ ಪುಡಿ ಹಾಕ್ಕೊಳ್ಳಿ. ನಾನಿಲ್ಲಿ 2 ಚಮಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಚಾಟ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ, 1/2 ಚಮಚದಷ್ಟು ಚಾಟ್ ಮಸಾಲ. ಹಾಗೆ ಮ್ಯಾಗಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಮ್ಯಾಗಿ ಪುಡಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಹಾಕ್ಕೊಂಡಿದ್ದೀನಿ, ಸ್ಕಿಪ್ ಆಗಿದೆ ವಿಡಿಯೋದಲ್ಲಿ. ಈ ಥರ ಪೂರ್ತಿ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಚಿಪ್ಸ್ ಮಾಡೋದು ತುಂಬಾ ಈಸಿ. ನಿಮಗೆ ಈ ಚಿಪ್ಸ್ ಮಾಡೋ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.